नमामि शंकर सदाशिव समारंभम शंकराचार्य मध्यमाम अस्मदाचार्य पर्यंतम वंदे गुरु परंपरा श्रुति स्मृति पुराणानाम आलयम करुणालयम नमामि भगवत्पादम शंकरम लोकशंकरम नाडिन समस्त वीक्षक बंधुगळ पादारविंदगळिगे ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ದೇವಸ್ಥಾನಕ್ಕೆ ಹೋದಾಗ ಈ ದೋಷವೇನಾದರೂ ಮಾಡಿದರೆ ನೀವು ಮಾಡಿದ ಪುಣ್ಯಗಳೆಲ್ಲವನ್ನು ಕಳೆದುಕೊಂಡು ಪಾಪವನ್ನು ಕಟ್ಟಿಕೊಂಡು ಮನೆಗೆ ಬರ್ತೀರ. ಯಾವುದೇ ಕಾರಣಕ್ಕೂ ಈ ದೋಷ ಮಾಡಬಾರದು. ಯಾವ ದೋಷ? ಅಪ್ಪಿ ತಪ್ಪಿಯೂ ಕೂಡ ಯಾವ ಕ್ಷೇತ್ರಕ್ಕೆ ಹೋಗಲಿ, ಯಾವ ಆಲಯಕ್ಕೋಗಲಿ, ಧರ್ಮಕ್ಷೇತ್ರಕ್ಕೆ ಹೋಗಲಿ, ಅಲ್ಲೊಂದು ಶಕ್ತಿಪೀಠವಿದೆ, ದೇವಪೀಠವಿದೆ ಅನ್ನತಕ್ಕಂಥದ್ದಾದರೆ ಅಭಿಮುಖವಾಗಿ ದೇವರಿಗೆ ಕುಳಿತುಕೊಳ್ಳಬಾರದು. ನೆನಪಿನಲ್ಲಿಟ್ಕೊಳ್ಳಿ. ಗೊತ್ತೇ ಇಲ್ಲ ಗುರುಗಳೇ, ಹೋಗ್ತಿದ್ದೇವೆ, ನಮಗಿಷ್ಟ, ನಮಗೆ ಸ್ಟೇಟಸ್. ಕೆಲವರು ನೋಡಬೇಕು ವಿ ಐ ಪಿ ಅಂತ ಹೇಳ್ಕೊತಾರೆ. ವಿ ಐ ಪಿನೂ ಇಲ್ಲ, ದೇವರ ಮುಂದುಗಡೆ ಯಾವ ಐ ಪಿನೂ ಇಲ್ಲ, ಯಾವ ಡಿ ವಿ ಐ ಪಿನೂ ಇಲ್ಲ, ವಿ ಐ ಪಿನೂ ಇಲ್ಲ. ನಾವೆಲ್ಲರೂ ಸಾಮಾನ್ಯರ. ಅದಕ್ಕೆ ಕೆಲವೊಂದು ಆಲಯಗಳಲ್ಲಿ ಪುರುಷರು ಹೋದಾಗ ಮೇಲುಡುಗೆಯನ್ನು ತೆಗಿಲಿಕ್ಕೆ ಹೇಳ್ತಾರೆ. ಒಂದು ಶಲ್ಯತ್ತರ ಇಲ್ಲ ಒಂದು ಪಂಚ ಹೊದಿಸ್ಕೊಂಡು ಒಳಗಡೆ ಬನ್ನಿ, ಉತ್ತರೀಯ ಹೊದಿಸ್ಕೊಂಡು ಒಳಗಡೆ ಬನ್ನಿ ಅಂತ ಹೇಳ್ತಾರೆ. ಯಾಕೆ ಅಂದರೆ ಮೇಲುಡುಗೆ ಹಾಕಿಕೊಂಡು ಹೋದರೆ ಧರ್ಮಶಾಸ್ತ್ರ, ಮುಖ್ಯವಾಗಿ ಆಗಮಶಾಸ್ತ್ರದಲ್ಲಿ ಏನು ಹೇಳುತ್ತೆ ಅಂದರೆ ಅದನ್ನು ದಿಗಂಬರ ದರ್ಶನ ಅಂತ ಹೇಳ್ತಾರೆ. ಅಂದರೆ ನಗ್ನ ದರ್ಶನ. ಭಗವಂತನ ಮುಂದುಗಡೆ, ಗುರುಗಳ ಮುಂದುಗಡೆ, ತಂದೆ ತಾಯಿಗಳ ಮುಂದುಗಡೆ, ಯಾರ ಮುಂದುಗಡೆಯೂ ನಾವು ನಗ್ನವಾಗಿ ನಿಲ್ಲಲ್ಲ. ಅರೇ, ನಗ್ನವಾಗಿ ಸ್ನಾನನೇ ಮಾಡೋದಿಲ್ಲ. ಅಂಥದ್ರಲ್ಲಿ ದೇವರ ಮುಂದುಗಡೆ, ಗುರು ಹಿರಿಯರ ಮುಂದುಗಡೆ ನಗ್ನವಾಗಿ ನಿಂತಿದ್ದೇವೆ ಅಂದರೆ ಎಂಥ ದೊಡ್ಡ ಮಹಾಪಾತಕ. ಯೋಚನೆ ಮಾಡಿ ನೋಡಿ, ಧರ್ಮಕ್ಕೆ ನೀವು ಕೊಡುತ್ತಿರತಕ್ಕಂಥ ಬಹುದೊಡ್ಡ ಪೆಟ್ಟು ಅನ್ನತಕ್ಕಂಥದ್ದು. ಅದಕ್ಕೆ ಆಲಯಗಳಿಗೆ ಹೋದಾಗ ಕೆಲವು ನಿಬಂಧನೆಗಳನ್ನು ಮಾಡ್ತಾರೆ. ಅತಿ ಮುಖ್ಯವಾಗಿ ವಸ್ತ್ರ ಮೇಲುಡುಗೆ ಧರಿಸಬಾರದು ಪುರುಷರು ಅಂತ ಹೇಳ್ತಾರೆ. ಸ್ತ್ರೀಯರು ಆದಷ್ಟು ಸೀರೆಯಲ್ಲೇ ಬರಬೇಕು ಅನ್ನತಕ್ಕಂಥದ್ದು ಹೇಳ್ತಾರೆ. ಸೊ ಅಷ್ಟು ನಿಯಮ ಒಂದು ವಸ್ತ್ರಕ್ಕೆ ಇರಬೇಕಾದರೆ ಇನ್ನು ದೇವರನ್ನು ದರ್ಶನ ಮಾಡುವಾಗ ಅತಿ ಮುಖ್ಯವಾಗಿ ಅಭಿಮುಖವಾಗಿ ನಾವು ವಿ ವಿ ಐ ಪಿ 50,000 ಕೊಟ್ಟಿದ್ದೀವಿ, 5,000 ಕೊಟ್ಟಿದ್ದೀವಿ, ನಾವು ಈ ದೇವಸ್ಥಾನದ ಚೇರ್ಮನ್ ಗೊತ್ತಾ, ನಾವೇ ದೇವಸ್ಥಾನ ಕಟ್ಟಿಸಿದಂಥ ಪಾಳೆಗಾರರು ವಂಶ, ಈ ಕುಟುಂಬ ಆ ಕುಟುಂಬ ಅದೆಲ್ಲವೂ ಇಲ್ಲ. ದೇವರ ಮುಂದುಗಡೆ ಯಾರು ಹೋದರೂ ಅಭಿಮುಖವಾಗಿ ಕುಳಿತುಕೊಳ್ಳಬಾರದು, ಕುಳಿತುಕೊಳ್ಳಲೇಬಾರದು. ಅಪ್ಪಿ ತಪ್ಪಿಯೂ ಕೂಡ ಒಂದೇ ಒಂದು ದೇವರಿಗೆ ಬಿಟ್ಟು ಮಾತ್ರವೇ. ಹೌದು, ಒಂದು ದೇವರ ಮುಂದುಗಡೆ ಮಾತ್ರ ಕುತ್ಕೋಬಹುದು, ಒಂದು ದೇವರಿಗೆ ಮಾತ್ರ. ಅದು ಯಾವ ದೇವರು ಗೊತ್ತ? ದಕ್ಷಿಣಾಮೂರ್ತಿ. ಯಾಕೆ ಹೇಳಿ, ದಕ್ಷಿಣಾಮೂರ್ತಿ ದಕ್ಷಿಣಕ್ಕೆ ಅಭಿಮುಖವಾಗಿದ್ದಾಗ ನಾವು ಉತ್ತರಕ್ಕೆ ಅಭಿಮುಖ ಮಾಡ್ತೇವೆ ಆ ಭಗವಂತನನ್ನು ನೋಡ್ತಾ. ಸೊ ಆ ಉತ್ತರಾಭಿಮುಖವಾಗಿ ನಾವು ನೋಡ್ತಿದ್ದಾಗ ನಮಗಿರತಕ್ಕಂಥ ಅಪಮೃತ್ಯು ದೋಷಗಳು ಹೋಗುತ್ತವೆ ಅಂತಕ್ಕಂಥದ್ದು. ಆ ಬರತಕ್ಕಂಥ ಬಾಧೆಗಳು ನೋಡಿ, ನಾವು ಸತ್ತಾಗ ನಮ್ಮ ತಲೆಯನ್ನು ದಕ್ಷಿಣಕ್ಕೆ ಮುಖ ಮಾಡಿರೋದು, ನೆನಪಲ್ಲಿ ಇಟ್ಕೊಳ್ಳಿ. ಅದಕ್ಕೆ ದಕ್ಷಿಣಾಭಿಮುಖವಾಗಿ ಕುಳಿತಿರೋದು ನಮ್ಮ ಅಪಮೃತ್ಯು ದೋಷ ಹೋಗಿಸ್ಲಿಕ್ಕೆ ದಕ್ಷಿಣಾಮೂರ್ತಿ. ಆ ದೇವರಿಗೆ ಮಾತ್ರ ಅಭಿಮುಖವಾಗಿ ಕುಳಿತು ನಾವು ಪ್ರಾರ್ಥನೆ ಜಪ ಮಾಡಿಕೊಳ್ಳಬಹುದೇ ವಿನಃ ಯಾವುದೇ ಒಂದು ವಿಗ್ರಹಕ್ಕೆ ಮುಂದುಗಡೆ ಇನ್ನೊಂದು ವಿಗ್ರಹ ಇಟ್ಟಿರ್ತಾರೆ. ದುರ್ಗಿಗೆ ಒಂದು ಸಿಂಹ ಇಟ್ಟಿರ್ತಾರೆ, ಇಲ್ಲ ಹುಲಿ ಇಟ್ಟಿರ್ತಾರೆ, ಶಿವನಿಗೆ ಒಂದು ನಂದಿ ಇಟ್ಟಿರ್ತಾರೆ, ಅದ್ರ ಮಧ್ಯದಲ್ಲಿ ಹೋಗೋದು, ಎದುರುಗಡೆ ಅಭಿಮುಖವಾಗಿ ಕುಳಿತುಕೊಳ್ಳೋದು, ಇದೆಲ್ಲವನ್ನು ಯಾವುದೇ ಕಾರಣಕ್ಕೂ ಮಾಡಲೇಕೂಡದು. ಮಾಡಿದರೆ ನೀವು ಕಟ್ಟಿಕೊಂಡ ಪುಣ್ಯವೆಲ್ಲ ಅಲ್ಲಿಗೆ ಅವತ್ತಿಗೆ ನಶಿಸಿ ಹೋಯಿತು, ಇನ್ನಷ್ಟು ಬಾಧೆಗಳಲ್ಲಿ ಬೀಳ್ತೀರಿ. ಜಾಗ್ರತೆ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ, ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಿಮ್ಮ ಜೀವನದ ಪ್ರತಿ ಕನಸು ಒಂದು ಪುಟ್ಟ ಆರಾಧನೆಯೊಂದಿಗೆ ಆರಂಭವಾಗಲಿ, ಅಮ್ಮನ ಆಶೀರ್ವಾದದೊಂದಿಗೆ.
नमामि शंकर। ಶಿವ ಪೂಜೆಗೆ ಬಿಲ್ವಪತ್ರೆಯೇ ಶ್ರೇಷ್ಠ, ವಿಷ್ಣು ಪೂಜೆಗೆ ತುಳಸಿ ಪತ್ರೆಯೇ ಶ್ರೇಷ್ಠ, ಶುಗರ್ ಕಾಯಿಲೆ ನಿಯಂತ್ರಣಕ್ಕೆ ಮೇಷಶೃಂಗಿಯೇ ಸರ್ವಶ್ರೇಷ್ಠ। ನಮಾಮಿ ಶಂಕರ। ಜೀರ್ಣ ರೋಗಗಳಿಗೆ ಜೀರಿಗೆ ಮಜ್ಜಿಗೆಯೇ ಮದ್ದು, ಅದೇ ಹಸಿವೆ ರೋಗಕ್ಕೆ ಹಲಸಿನ ಹಣ್ಣೆ ಮದ್ದು, ವಾತ ಹಾಗೂ ಸಂಧಿವಾತ ರೋಗಗಳಿಗೆ ನಿರ್ಗುಂದಿಯೇ ಸದಾ ಮನೆ ಮದ್ದು। ನಮಾಮಿ ಶಂಕರ। ಜೀವನದಲ್ಲಿನ ಶತ್ರು ಭಯಕ್ಕೆ ಹವಳದ ಎಣ್ಣೆ ರಾಮಬಾಣ, ನಿಮ್ಮ ಥೈರಾಯ್ಡ್ ಹಾಗೂ PCOD ಭಯಕ್ಕೆ ವಿಶುದ್ಧಿ 7H ರಾಮಬಾಣ। ನಮಾಮಿ ಶಂಕರಾ।